ತಿಳಿದವರು ಮಾಡತಕ್ಕಂತಹ ಪ್ರತಿಕ್ರಿಯೆ ಅಲ್ಲ. ಈ ದೃಷ್ಟಿಯಲ್ಲಿ ಆಚಾರ್ಯರ ತಾರತಮ್ಯದ ಒಂದು ಪ್ರತಿಪಾದನೆ. ಜಗತ್ತಿನಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ತಾರತಮ್ಯ ಇದೆ. ಒಂದು ಕಣ್ಣು ಎರಡು ಕಣ್ಣುಗಳಲ್ಲಿ, ಬಲಗಣ್ಣು ಎಡಗಣ್ಣಿಗೆ ಸರಿಯಾಗಿಲ್ಲ, ಎಡಗಣ್ಣು ಬಲಗಣ್ಣಿನಿಗೆ ಸರಿಯಾಗಿಲ್ಲ. ಆದ್ದರಿಂದಲೇ ಹೆಬ್ಬೆಟ್ಟಿನ ಬಗ್ಗೆ ನಾವು ನಿನ್ನೆ ಹೇಳಿದೆವು. ಹೆಬ್ಬೆಟ್ಟನ್ನು ತಗೊಳ್ತಾರೆ, ಅದರಲ್ಲಿಯೂ ಕೂಡ ಎಡಗೈಯ ಹೆಬ್ಬೆಟ್ಟನ್ನೇ ತಗೊಳ್ತಾರೆ. ಅದರಲ್ಲಿಯೂ ಆಶ್ಚರ್ಯ, ಬಲಗೈಯ ಹೆಬ್ಬೆಟ್ಟು ಬೇಡ. ಯಾಕೆ ಅಂತೇಳಿ ಹೇಳಿದರೆ ಅತ್ಯಂತ ವೈಚಿತ್ರ್ಯ ಇರತಕ್ಕದ್ದು ಎಡಗೈಯ ಹೆಬ್ಬೆಟ್ಟಿನಲ್ಲಿ. ಆದ್ದರಿಂದ ಎಡಗೈಯ ಹೆಬ್ಬೆಟ್ಟೇ ಬೇಕು. ಎಂಥ ವೈಚಿತ್ರ್ಯ! ಹೆಬ್ಬೆಟ್ಟದಲ್ಲಿ ಒಂದರಲ್ಲಿ ಹೇಗೆ ಮತ್ತೊಂದು ಇಲ್ಲ, ಅದರಲ್ಲಿಯೂ ಕೂಡ ಎಡಗೈಯ ಹೆಬ್ಬೆಟ್ಟು ಅತ್ಯಂತ ನಿಖರವಾದಂತಹ ವೈಚಿತ್ರ್ಯದಿಂದ ಕೊಡ್ತಕ್ಕಂಥ ಎಂಬಂತಹ ಈ ಜಗತ್ತು, ಇದು ಅತ್ಯಂತ ವೈಚಿತ್ರ್ಯ, ವೈವಿಧ್ಯ, ತಾರತಮ್ಯದಿಂದ ಕೂಡಿದಂತಹ ಒಂದು ಅತ್ಯಂತ ಆಶ್ಚರ್ಯಕರವಾದಂತಹ ಅದ್ಭುತವಾದಂತಹ ಭಗವಂತನ ಸೃಷ್ಟಿ. ಅಂತಹ ಸೃಷ್ಟಿಯನ್ನು ನಾವು ಅದ್ಭುತ ಅಲ್ಲ ಅಂತೇಳಿ, ತಾರತಮ್ಯ ಇಲ್ಲ ಹೇಳಿದರೆ ಈ ಜಗತ್ತು ಅದ್ಭುತ ಅಲ್ಲ ಅಂತೇಳಿ ಹೇಳಿದಾಗಾಯಿತು. ತಾರತಮ್ಯ ಇಲ್ಲ ಅಂತೇಳಿ ಹೇಳಿದರೆ ಈ ಜಗತ್ತು ಆಶ್ಚರ್ಯಕರವಲ್ಲ ಅಂತೇಳಿ ಹೇಳಿದಾಗಾಯಿತು. ಆದ್ದರಿಂದ ತಾರತಮ್ಯ ಇಲ್ಲ ಹೇಳಿದರೆ ಇದರಲ್ಲಿ ವೈಜ್ಞಾನಿಕವಾಗಿ ನಾವು ಕಂಡುಕೊಳ್ಳತಕ್ಕದ್ದು ಏನೂ ಇಲ್ಲ ಅಂತೇಳಿ ಹೇಳಿದಾಗಾಯಿತು. ಆದ್ದರಿಂದ ವಿಜ್ಞಾನ ಇವತ್ತು ಪ್ರತಿಪಾದನೆ ಮಾಡತಕ್ಕದ್ದು ವೈವಿಧ್ಯವನ್ನು ಹೊರತು, ತಾರತಮ್ಯವನ್ನು ಹೊರತು ಬೇರೆ ಒಂದು ಏಕತಾನತೆಯನ್ನು ವಿಜ್ಞಾನ ಪ್ರತಿಪಾದನೆ ಮಾಡ್ತಾ ಇಲ್ಲ. ಆದ್ದರಿಂದ ಮುಕ್ತಿ ಆಚಾರ್ಯರು ನಿಜೋಚ್ಚ ಭಾವಂಗತಃ ಎಂಬಂತಹ ಈ ಒಂದು ತತ್ವ ಏನಿದೆ ಅದರ ಬಗ್ಗೆ ಇನ್ನಷ್ಟು ಹೇಳುವ ಒಂದು ಇರಾದೆ ಇದ್ದದರಿಂದ ಪಂಚಮರತ್ನ ಅದು ಅತ್ಯಂತ ಒಂದು ಆಕರ್ಷಕವಾದಂತಹ ರತ್ನವಾಗಿದೆ. ಅಂತಹ ರತ್ನದ ಬಗ್ಗೆ ತಿಳ್ಕೊಂಡು ಇವತ್ತಿನ ರತ್ನ ಮುಕ್ತಿ ನೈಜ ಸುಖಾನುಭೂತಿ. ಇಂತಹ ಒಂದು ಸಂಸಾರ, ಈ ಸಂಸಾರದಿಂದ ಹೊರಗಡೆ